ನಮ್ ನೋಡು ಸಖಿಗೆ ಒಂದ್ ವರ್ಷ ತುಂಬಿದ ಖುಷಿನ ಆಚರಿಸಿ ಶುಭ ಕೋರಿರೋ ಎಲ್ರಿಗೂ ನಮ್ ನೋಡು ಸಖಿ ನಮಸ್ಕಾರ ಹೇಳ್ತಾವಳೆ. ಈ ಸಲ ಇನ್ನೇನು ಹೊಸ ಸುದ್ದಿ ಅಂದ್ರ, ಈಗ ಎಲ್ಲಾ ಕಡೆನು ಮಳೆ ಶುರು ಆಗಿರೋದ್ರಿಂದ ಮಳೆ ನೀರನ್ನ ಹೆಂಗ್ ಸಂರಕ್ಷಣೆ ಮಾಡ್ಕೋಬಹುದು ಅಂತ ನೋಡವ ಬನ್ನಿ. ನಮಸ್ತೆ, ನನ್ನ ಹೆಸರು ಸುಹಾಸ್ ಅಂತ. ತಾಲೂಕ್ ಪಂಚಾಯತಿ ಹುಣಸೂರು ಇಲ್ಲಿ ಸಂಜೀವಿನಿ ಯೋಜನೆ ಅಡಿಯಲ್ಲಿ ತಾಲೂಕಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮಳೆ ನೀರನ್ನ ನಾವು ಅತಿ ಮುಖ್ಯವಾಗಿ ಎರಡು ವಿಧಾನಗಳಲ್ಲಿ ಮಾಡ್ಬೋದು. ಒಂದು ನೆಲದಿಂದ ಸಂರಕ್ಷಣೆ ಮಾಡೋದು, ಇನ್ನೊಂದು ಚಾವಣೆ ಮೂಲಕ ಸಂರಕ್ಷಣೆ ಮಾಡ್ಬೋದು. ಈ ಎರಡು ವಿಧಾನದಲ್ಲಿ ನಾವು ಮಳೆ ನೀರನ್ನ ಅತಿ ಎಫೆಕ್ಟಿವ್ ಆಗಿ ಸಂರಕ್ಷಣೆ ಮಾಡ್ಕೋಬಹುದು. ಮಳೆ ನೀರು ಸಂರಕ್ಷಣೆ ಮಾಡೋದ್ರಿಂದ ನಮ್ಗೆ ಮುಖ್ಯವಾಗಿ ನೀರು ಸಿಗುತ್ತೆ, ಮತ್ತೆ ಇನ್ನೊಂದು ಏನಂತಂದ್ರೆ ನಾವು ಅದೇ ನೀರನ್ನ ನಾವು ನಮ್ಮ ದೈನಂದಿನ ಕೆಲಸಗಳಿಗೆ ಯೂಸ್ ಮಾಡಬಹುದು. ಯಾಕೆಂದ್ರೆ ಮಳೆ ನೀರಲ್ಲಿ ಇನ್ನೊಂದು ಏನಂತಂದ್ರೆ ಮುಖ್ಯ ವಿಷಯ ಅಂತಂದ್ರೆ ಈಗ ಅದನ್ನ ಒಂದು ನಮ್ಮ ಒಂದು ಕೈ ತೋಟಗಳಿಗೆ ಯೂಸ್ ಮಾಡ್ಕೋಬಹುದು, ಮತ್ತೆ ಸ್ನಾನಕ್ಕೆ ಯೂಸ್ ಮಾಡ್ಕೋಬಹುದು. ಈಗ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಈಗ ಏನಂದ್ರೆ ಮಳೆ ನೀರಿನ ಸಂರಕ್ಷಣೆ ಎರಡು ರೀತಿ ಮಾಡಬಹುದು ಅಂತಂದ್ರೆ, ಈಗ ಅದರಲ್ಲಿ ಮೊದಲನೇದಾಗಿ ಏನಂತಂದ್ರೆ ಈಗ ನೆಲದ ಮೂಲಕ ಸಂರಕ್ಷಣೆ ಅಂತ ಕರಿತೀವಿ. ಆ ನೆಲದ ಮೂಲಕ ಸಂರಕ್ಷಣೆ ಅಂತಂದ್ರೆ ಈಗ ಉದಾಹರಣೆಗೆ ನೀವು ನೋಡಿರ್ಬೋದು ಇಂಗು ಗುಂಡಿಗಳು. ಈಗ ಒಂದು ಬೆಟ್ಟದ ಪ್ರದೇಶದಲ್ಲಿ ಮಳೆ ಬಿದ್ದಾಗ ಆ ಮಳೆ ನೀರು ಏನಾಗುತ್ತೆ, ಕೆಳಗಡೆ ಹರಿಯುತ್ತಲ್ವಾ. ಸೂಕ್ತವಾದ ಜಾಗದಲ್ಲಿ ಇಂಗು ಗುಂಡಿಗಳು ಮಾಡಿ ಸ್ಟೋರ್ ಆಗೋ ರೀತಿ ಮಾಡಿದಾಗ ಏನಾಗುತ್ತೆ, ನೀರು ಅಂತರ್ಜಲಕ್ಕೆ ಅಂದ್ರೆ ಇಂಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರ ಬೋರ್ವೆಲ್ ಕೂಡ ರೀಚಾರ್ಜ್ ಆಗುತ್ತೆ. ಇದರಿಂದ ಕೂಡ ನಾವು ಮಳೆ ಸಂರಕ್ಷಣೆ ಮಾಡ್ಕೋಬಹುದು. ಮಳೆ ಕೊಯ್ಲನ್ನ ಬೇರೆ ವಿಧಾನದಲ್ಲೂ ಕೂಡ ಮಾಡ್ಬೋದು. ಈಗ ಏನಂತಂದ್ರೆ ಈಗ ಮಳೆ ಬಿದ್ದು ನೀರು ಎಲ್ಲ ಹರಿದೋಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಒಂದು ನಾವು ಚೆಕ್ ಪನ್ ರೀತಿ ಒಂದ್ ಕಡೆ ಮಾಡ್ಕೊಂಡು ಅದು ಡೈರೆಕ್ಟ್ ಆಗಿ ಹತ್ತಿರವಿರುವ ಒಂದು ಬಾವಿಗೆ ಹೋಗುತ್ತಾರನೋ, ಇಲ್ಲ ಒಂದು ಕೊಳೆ ಬಾವಿ ಮಾಡಿರ್ತಾರೆ ಅದಕ್ಕೆ ನೀರು ಇರೋದಿಲ್ಲ. ಸೊ ಅಲ್ಲಿ ಏನಾದ್ರು ಗುಂಡಿ ತರ ಮಾಡ್ಬಿಟ್ಟು ಅಂದ್ರೆ ಇಂಗು ಗುಂಡಿ ತರ ಮಾಡಿ ಅಲ್ಲಿ ನೀರು ಹರಿಯೋ ತರ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅದು ಗ್ರೌಂಡ್ ವಾಟರ್ ಲೆವೆಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕೃಷಿ ಚಟುವಟಿಕೆಗೆ ಇದರಿಂದ ಯೂಸ್ ಆಗುತ್ತೆ. ಮತ್ತೆ ಇನ್ನೊಂದೇನು ಮುಖ್ಯ ವಿಷಯ ಅಂತಂದ್ರೆ ಈ ಇಂಗ ನೀರು ಏನಾಗುತ್ತೆ, ತುಂಬಾ ಪರಿಶುದ್ಧವಾಗಿರ್ತದೆ. ಅದೇ ರೀತಿ ಈಗ ನಾವು ಹಳ್ಳಿಗಾಡ್ ಕಡೆ ಬಂತು ಅಂತಂದ್ರೆ ನೀವು ನೋಡಿರ್ಬೋದು, ಈಗ ಉದಾಹರಣೆಗೆ ಎಲ್ಲರದು ಕೂಡ ಒಂದು ಹಂಚಿನ ಮನೆಗಳೇ ಆಗಿರ್ತವೆ. ಸೊ ಅಂತ ಕಡೆ ನಾವು ಕೂಡ ಮಳೆ ಕೊಯ್ಲನ್ನ ಮಾಡ್ಕೋಬಹುದು. ಪೈಪ್ಗಳನ್ನ ಮಾಡ್ಕೊಂಡು ಪೈಪ್ಗಳೆಲ್ಲ ಒಂದು ಕ್ರಮಬದ್ಧವಾಗಿ ಹಾಕಿ ಮೇಲ್ಗಡೆ ಚಾವಣೆಗೆ ಅದನ್ನ ನಾವು ಕೆಳಗಡೆ ಒಂದು ಗುಂಡಿ ರೀತಿ ಮಾಡಿಕೊಂಡು ಅಲ್ಲಿ ಜಲ್ಲಿಕಲ್ಲು ಮತ್ತೆ ಮಣ್ಣು ಆಮೇಲೆ ಇದು ಇದ್ಲುಗಳನ್ನೆಲ್ಲ ಮಿಕ್ಸ್ ಮಾಡಿ ಅಂದ್ರೆ ಹಂತಂತವಾಗಿ ಹಾಕೊಂಡು ಅಲ್ಲಿ ಒಂದು ದೊಡ್ಡ ಒಂದು 5x5 ಇದು ಅಳತೆಲಿ ಮಾಡ್ಕೊಂಡ್ರೆ ಅಲ್ಲಿಗೆ ನೀರು ಹರಿಯೋ ರೀತಿ ಮಾಡಿದಾಗ ಏನಾಗುತ್ತೆ, ಡೈರೆಕ್ಟ್ ಆಗಿ ನೀರು ಇಂಗುತ್ತೆ. ಅಂದ್ರೆ ಅವ್ರು ಕಡಿಮೆ ಖರ್ಚಿನಲ್ಲಿ ಇದನ್ನ ಮಾಡ್ಕೋಬಹುದು. ಹೆಂಗೆ ಅಂತಂದ್ರೆ ಈಗ ಅವ್ರ ಮನೆ ಕಟ್ಸ್ಕೊಂಡಿರೋ ವಿಧಾನದಲ್ಲೇ ನಾವು ಮಳೆ ನೀರಿನ ಸಂರಕ್ಷಣೆ ಮಾಡೋಂಗೆ ಮಾಡ್ಬೋದು. ಹೆಂಗೆ ಹೆಂಗಪ್ಪ ಅಂತಂದ್ರೆ ಈಗ ಅವರು ಮಾಮೂಲಿ ಒಂದು ತಗಲು ರೀತಿ ಎಲ್ಲ ಮುಂದ್ಗಡೆ ಮಳೆ ಬೀಳುತ್ತೆ ಅಂತಂದ್ಬಿಟ್ಟು ಕೊಟ್ಟಿರ್ತಾರೆ, ಅದನ್ನ ಸ್ವಲ್ಪ ಬಗ್ಸಂಗೆ ಮಾಡಿಬಿಟ್ಟು ಅದಕ್ಕೆ ಪೈಪ್ ಲೈನ್ ಕನೆಕ್ಷನ್ ಮಾಡಿ ಒಂದು ತೊಟ್ಟಿ ರೀತಿ ಕಟ್ಸ್ಕೋಬೇಕಾಗ್ತದೆ. ಸೊ ಅದರಿಂದ ನೀರು ಅವ್ರಿಗೆ ಸಿಗುತ್ತೆ. ಮತ್ತೆ ಇದು ಇನ್ನೊಂದು ಏನಂತಂದ್ರೆ ಈಗ ನೀರು ಅಭಾವ ಇರೋ ಕಡೆ ಇದನ್ನ ನಾವು ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ನಾ ಯಾಕಪ್ಪ ನೀರಿನ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನೋಡಿರ್ಬೋದು ಕಾಡು ತುಂಬಾ ಕಡಿಮೆ ಆಗ್ತಾ ಇದೆ, ಮಳೆ ಕಡಿಮೆ ಆಗ್ತಾ ಇದೆ. ನಾವು ಸಿಕ್ಕಂತ ಒಂದು ನೀರನ್ನ ಯಾವ ರೀತಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀವಿ ಅನ್ನೋದು ಈಗ ಒಂದು ದಿನ ಈ ದಿನ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚಾಲ್ತಿಯಲ್ಲಿದೆ. ಯಾಕೆ ಅಂತಂದ್ರೆ ಈಗ ಉದಾಹರಣೆ ಕೊಡ್ತೀನಿ. ಈಗ ನೋಡಿ ಬೆಂಗಳೂರು ಮಹಾನಗರದಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಯಾರು ಮನೆ ಕಟ್ಸ್ಕೋತಾರೆ ಅವರು ಮಳೆ ನೀರು ಸಂರಕ್ಷಣೆ ವಿಧಾನವನ್ನ ಅಂದ್ರೆ ಮಳೆ ಕುಯ್ಲು ಇದನ್ನ ಅವರು ಒಂದು ತಾಸಿಲಿ ಅದನ್ನ ಅವ್ರು ಮಾಡ್ಕೋಬೇಕು ಅಂತಂದ್ಬಿಟ್ಟು ಇದು ಆರ್ಡರ್ ಮಾಡಿದ್ದಾರೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅವ್ರಿಗೆ ಲೈಸೆನ್ಸ್ ಸಿಗಲ್ಲ. ನೀರು ಅಮೂಲ್ಯ, ಅದನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೋತೀವಿ ಅದೇ ರೀತಿ ಅದು ನಮ್ಗೆ ಸಿಗುತ್ತೆ. ನಾವು ಯಾವಾಗ ನಾವು ನೀರನ್ನ ನಾವು ತುಂಬಾ ಪೋಲ್ ಮಾಡ್ತೀವಿ ಅವಾಗ ನಮ್ಗೆ ನೀರು ಸಿಗಲ್ಲ. ನಾವು ಹೇಳ್ಬೋದು ಏನಂತಂದ್ರೆ ನೀರು ಈಗ ನಮಗ್ ಮಾತ್ರ ಸಾಕು ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನ್ ಮಾಡ್ತಾರೆ, ಮುಂದಿನ ಪೀಳಿಗೆಗೆ ನೀರು ಸಿಗಲ್ಲ. ಸೊ ಇದೆಲ್ಲ ದೃಶ್ಯದಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ ನೀರಿನ ಸಂರಕ್ಷಣೆ ಮತ್ತೆ ಮಳೆ ಕುಯ್ಲು ಮಾಡೋದು ತುಂಬಾ ಅಗತ್ಯವಾಗಿ ಮನಗಾಣ್ಬೇಕಾಗ್ತದೆ. ಮಳೆ ನೀರನ್ ಸಂರಕ್ಷಣೆ ಮಾಡಕ್ಕೆ ಎಷ್ಟೊಂದು ವಿಧಾನಗಳಿವೆ ಅಲ್ವಾ. ಅದ್ರಲ್ಲಿ ನಮ್ ಕೋಟೆ ಬಸವರಾಜ ಅಣ್ಣವರು ಒಂದ್ ವಿಧಾನನ ಅನುಸರಿಸಿ ಮಳೆ ನೀರನ್ನ ಉಳಿಸಿ ಹೆಂಗ್ ಬಳಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಅನುಭವನ ಹಂಚ್ಕೊಳಕ್ ಬಂದವ್ರೆ, ಕೇಳವ ಬನ್ನಿ. ನಮ್ಮ ಹೆಸರು ಬಸವರಾಜ್ ಅಂತ, ಎಚ್ ಡಿ ಕೋಟೆ. ಮಳೆ ನೀರು ಸಂಗ್ರಹಣೆ ಯಾವ ರೀತಿ ಅಂದ್ರ, ನಮ್ಮ ನೀರಿನ ತೊಂದರೆ ಜಾಸ್ತಿ ಇತ್ತು, ಸೀಟಿನ ಮನೆ ಆದ್ರಿಂದ ಹಿಂದ್ಗಡೆಗೆ ನೀರು ಬಿಡವ ಅಂತ ಹೇಳಿದ್ರು. ಆದ್ರೆ ಬೆಳಿ ನಮ್ಮ ಮುಂದ್ಗಡೆನೆ ನೀರು ಬರಲಿ, ನಮ್ಮ ನೀರಿನ ಅನುಕೂಲ ತೊಟ್ಟಿ ಮಾಡ್ಕಂದು ನೀರಿನ ಅನುಕೂಲ ಪಡ್ಕೋಬೇಕು ಅಂದ್ಬಿಟ್ಟು ನಾವು ತೊಟ್ಟಿ ಮಾಡ್ಕೊಂಡು ನೀರನ್ನ ತೊಟ್ಟಿಗೆ ಬೀಳಂಗೆ ಮಾಡ್ಕಂದು ನಾವು ಇದಕ್ಕೆ ಪಾತ್ರೆ ತೊಳಿಯೋಕೆ ಆಮೇಲೆ ಸ್ನಾನ ಮಾಡೋಕ್ಕೆ ದನಗಳು ಹಸುಗಳ್ಗೆ ಗಿಡ ತೆಂಗಿನ ಗಿಡಕ್ಕೆ ಕಾಕಡ ಗಿಡಕ್ಕೆಲ್ಲ ನೀರು ಉಪಯೋಗ ಮಾಡ್ಕೋತಾ ಇದ್ದೀವಿ. ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಇದೇ ರೀತಿ ಹಂಚಿನ ಮನೆ ಆಗಲಿ ಸೀಟಿನ ಮನೆ ಆಗಲಿ
ನೀರು ನುಪ್ಪಾಗನ ಇದು ಪೈಪ್ ಮೂಲಕ ಒಂದು ದೋಣಿ ರೀತಿ ಹಂಚಿನ ಮನೆಗಾದರೂ ಹಾಕಬೋದು. ಹಂಚಿನ ಮನೆಗೆ ಹಾಕಂದ್ರೆ ತೊಟ್ಟಿ ಮಾಡ್ಕೊಬಿಟ್ಟು ಹಂಚಿನ ನೀರು ಇದಕ್ಕೆ ದೋಣಿ ಮಾಡಿರ್ತ ಅದಕ್ಕೆ ಬಂದು ಬೀಳುತ್ತೆ. ಅದರಿಂದ ತೊಟ್ಟಿ ಕೆಡಿಕಂದು ಉಪಯೋಗ ಪಡ್ಕೋಬೋದು. ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ನೀರು ಹೊರ ತೊಂದರೆ ಇಲ್ಲ. ಸುಮಾರು ಒಂದು 5,000-10,000 liter ತೊಟ್ಟಿ ಕಟ್ಕೊಬಿಟ್ರೆ ಒಂದು 20 ದಿನ ತಿಂಗಳಗಂಟ ಬಳಸ್ಕೋಬೋದು ನೀರು. ತಿರ್ಗಾ ಮಳೆ ಬೀಳಗಂಟ ನೀರು ಇರ್ತದೆ. ಏನಕ್ಕ ಇಷ್ಟೊಂದು ಸುಲಭವಾಗಿರೋ ವಿಧಾನನ ನಾವು ನಮ್ಮ ಮನೆಗಳಲ್ಲಿ ಯಾಕೆ ಮಾಡ್ಕೋಬಾರ್ದು ಅಂದ್ರ? ಹೌದು, ನಿಮ್ ತರನೇ ಯೋಚನೆ ಮಾಡಿ ನಮ್ಮ ಮಾಚಬೈನಹಳ್ಳಿ ಅಕ್ಕಂದ್ರು ಮಳೆ ನೀರನ್ನ ಉಳಿಸಿ ಕೈತೋಟ ಮಾಡ್ಕೊಂಡು ಅದನ್ನ ಹೆಂಗ್ ಬಳಕೆ ಮಾಡ್ಕೋತಿದೀವಿ ಅಂತ ಅವ್ರ ಅನುಭವನ ಹಂಚ್ಕೋತಿದ್ದಾರೆ. ಕೇಳವ ಬನ್ನಿ. ನಮ್ಮೂರು ಮಾಚಬೈನಹಳ್ಳಿ. ನನ್ನ ಹೆಸರು ಲಕ್ಷ್ಮಿ ಅಂತ, ಮಾಚಬೈನಹಳ್ಳಿ. ನಮ್ದು ಮಾಚಬೈನಹಳ್ಳಿ. ನನ್ನ ಹೆಸರು ಜಯಮ್ಮ. ನಾನು ಆಶಾ ಕಾರ್ಯಕರ್ತೆಯಾಗ ಕೆಲಸ ಮಾಡ್ತೀನಿ, ಮತ್ತೆ ಜಮೀನಲ್ಲೂ ಕೆಲಸ ಮಾಡ್ತೀನಿ. ನಾವು ಹೊಲದ ಹತ್ರ ಎಲ್ಲ ಕೆಲಸ ಮಾಡ್ತೀವಿ. ಮನೆ ಹತ್ರ ಅಡಿಗೆ ಕಸ ತೊಳೆಯೋದು, ದನ ಕಟ್ಟೋದು, ಅವೆಲ್ಲ ಕೆಲಸ ಮಾಡ್ತೀವಿ. ಜಮೀನಲ್ಲಿ ಕಳೆ ತೆಗೆಯೋದು, ಕಡಲೆ ಕಳೆ ತೆಗೆಯೋದು, ಮತ್ತೆ ರಾಗಿ ನಾಟಿ, ಮತ್ತೆ ಕುಯಿಲು, ಇದು ಹಲಸಂಡೆ ಕಾಳದು ತಳ್ಳೆ ಎಲ್ಲ ಬಿಡಿಸೋದು, ಈ ಥರ ಎಲ್ಲ ಮಾಡ್ತಿರ್ತೀವಿ. ಮಳೆ ಬಿದ್ದಾಗ ಕಡಲೆಕಾಯಿ ಬಿತ್ತನೆ ಮಾಡ್ತೀವಿ. ಜೋಳ, ತಡ್ನಿ, ರಾಗಿ ಎಲ್ಲ ಬಿತ್ತನೆ ಮಾಡ್ತೀವಿ. ರಾಗಿ, ಕಡಲೆ, ತಡ್ನಿ ಇದನ್ನೆಲ್ಲ ಬೆಳಿತೀವಿ. ಇದೆಲ್ಲ ಮಳೆಗಾಲದ ಟೈಮ್ನಲ್ಲಿ. ಇನ್ನು ಮಳೆ ಬಿದ್ದಾಗ ನೀರನ್ನ ಶೇಖರಣೆ ಮಾಡ್ಕೊಂಡು, ಮಳೆ ನೀರು ಇರ್ತದಲ್ಲ ಆಗ ನೀರನ್ನ ನಾವು ಗಿಡಗಳಿಗೆ ಹಾಕಲ್ಲ. 3 ದಿನ ಆದಮೇಲೆ ಮಳೆ ನೀರು ಬೇಕು, ನೀರು ಬೇಕು ಅನ್ನಿಸ್ದಾಗ ಮಳೆ ನೀರನ್ನೇ ನಾವು ಗಿಡಗಳಿಗೆ ಹಾಕ್ತೀವಿ. ಮನೆ ಕಟ್ಟುವಾಗ ಅದನ್ನು ಸಜ್ಜೆ ಹಾಕ್ಕೊಂಡು ನೀರು ಒಂದು ಕಡೆ ಸೈಡಲ್ಲಿ ನೀರು ಬರುವಂಗೆ ಪೈಪ್ ಕಟ್ಕೊಂಡು, ಅದಕ್ಕೆ ಬಟ್ಟೆ ಕಟ್ಕೊಂಡು, ಒಂದು ಹೊರಗಡೆ ತೊಟ್ಟಿ ಕಟ್ಕೊಂಡು, ಅದು ತೊಟ್ಟಿಗೆ ನೀರು ಬರುವಂಗೆ ವ್ಯವಸ್ಥೆ ಮಾಡಿಕೊಂಡು ಆ ನೀರನ್ನು ನಾವೇನು ವೇಸ್ಟ್ ಮಾಡ್ತಾ ಇಲ್ಲ. ಮಳೆ ನೀರು ಬಿದ್ದಾಗ ಮನೆ ಮುಂದ್ಗಡೆ ಸಜ್ಜೆ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಪೈಪ್ ಹಾಕ್ಕೊಂಡಿದ್ದೀವಿ. ಅದರಿಂದ ನೀರು ಡ್ರಮ್ಗೆ ತುಂಬಿಕೊಂಡು ಶೇಖರಣೆ ಮಾಡಿಕೊಂಡು ಆಮೇಲೆ ದನ ಕರಿಗೂ ಕುಡಿಸ್ಕೋತೀವಿ. ಮಳೆ ಬೀಳದೇ ಇದ್ದಾಗ ನೀರು ಶೇಖರಣೆ ಮಾಡಿಟ್ಟಿರ್ತೀವಿ. ನಾವು ಪೈಪಿಂದ ಮೇಲ್ಗಡೆ ಸಜ್ಜೆ ಹಾಕಿದ್ದೀವಿ, ಅದರಿಂದ ಪೈಪಿಂದ ನಾವು ಡ್ರಮ್ಗೆ ನೀರು ತುಂಬಿಸಿರ್ತೀವಿ. ಬಾಗಿಲಿಗೆ ನೀರು ಹಾಕೋದು, ಬಾತ್ರೂಮ್ಗೆ ಹಾಕೊಳ್ಳೋದು, ಇದೆಲ್ಲ ವ್ಯವಸ್ಥೆ ಮಾಡ್ತಾಯಿವಿ. ನಾವು ಅದನ್ನು ವೇಸ್ಟ್ ಮಾಡ್ತಾ ಇಲ್ಲ. ಆ ಮಳೆ ನೀರನ್ನೇ ನಾವು ಬಟ್ಟೆ ತೊಳೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಇದಕ್ಕೆಲ್ಲ ಉಪಯೋಗಿಸ್ತೀವಿ. ದನಕರುಗಳು ಮೈ ತೊಳೆಯೋಕ್ಕೆ, ಕೆಲವೊಮ್ಮೆ ನಮಗೂ ಸ್ನಾನ ಮಾಡೋಕ್ಕೆ ತುಂಬ ಅದು ಚೆನ್ನಾಗಿರ್ತದೆ. ಜಾಸ್ತಿ ಸೋಪ್ ಖರ್ಚು, ಸೀಗೆ ಪುಡಿ ಖರ್ಚು ಏನೂ ಬರೋದಿಲ್ಲ. ಚೆನ್ನಾಗಿ ಎಲ್ಲ ಕೊಳೆ ಎಲ್ಲ ಬಿಡ್ತದೆ, ಚೆನ್ನಾಗಿ ಫ್ರೆಶ್ ಆಯ್ತದೆ, ಕೂದಲು ಸ್ಮೂತ್ ಆಗಿ ಬರುತ್ತೆ. ಮತ್ತು ಒಂದೊಂದು ನಮಗೆ ಆ ಮಳೆ ನೀರು ವರ್ಷಕ್ಕೊಮ್ಮೆನಾದರೂ ಕುಡಿಬೇಕಂತೆ. ಹಂಗಾಗಿ ನಾವೇನು ಮಾಡ್ತೀವಿ ಗೊತ್ತಾ, ಆ ನೀರ ಬಟ್ಟೆ ಕಟ್ಟು ಅದು ನೀರನ್ನ ನಾವು ಪಾತ್ರೆಗೆ ಶೇಖರಣೆ ಮಾಡಿಟ್ಕೊಂಡು ಅದನ್ನು ಕಾಯಿಸಿ ಆರಿಸಿ ಕುಡಿತೀವಿ. ಆ ಡ್ರಮ್ ನೀರ ನಾವು ಗಿಡಗಳ ಬೆಳೆಸ್ಕೊಂಡಿದ್ದೀವಿ, ಕೈ ತೋಟದ ಥರ ಪ್ರತಿಯೊಂದು ಬೆಳೆದಿರ್ತೀವಿ, ಅದಕ್ಕೆ ಹಾಕ್ತೀವಿ. ನಾವು ಬದನೆ ಗಿಡ, ಮೆಣಸಿನ ಗಿಡ, ಇಂಬಿ ಗಿಡ, ಇಡ್ಲಿ ಗಿಡ, ಹೂವಿನ ತೋಟ ಎಲ್ಲ ಮಾಡ್ಕೊಂಡಿದ್ದೀವಿ. ತೆಂಗಿನ ಗಿಡ ಎಲ್ಲ ಸೌಕರಣೆ ಮಾಡ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ನೀರು ಇರೋದ ಗಿಡಗಳು, ಸಣ್ಣ ಪುಟ್ಟ ಗಿಡಗಳು ಸಾಕೊಂಡಿವಿ, ಆ ಗಿಡಗಳಿಗೆ ಉಪಯೋಗಿಸ್ಕೋತೀವಿ. ಹೀರೆ ಗಿಡ, ಬದನೆ ಗಿಡ, ಏನೋ ಸಣ್ಣ ಹೂವಿನ ಸೋಸಿಗಳು ಅವೆಲ್ಲ ಹಾಕ್ಕೊಂಡಿವಿ. ಅದರ ಸೌಕರಣೆಯಿಂದ ನಮಗೆ ಅನುಕೂಲತೆ ಇದೆ. ಹೂವಿನ ಗಿಡಕ್ಕೆ ಎಲ್ಲ ಪ್ರಯೋಗ ಆಯ್ತದೆ. ತರಕಾರಿನೂ ಹೊರಗಡೆ ಅಂತಂದು ಮಾಡೋಂಗಿಲ್ಲ, ನಮ್ಮ ಜಾಗದಲ್ಲೇ ನಾವು ಬೆಳ್ಕೋಬೋದು ನೀರು ಹಾಕ್ಕೊಂಡು. ಮಾಡ್ಕೋಬೇಕು. ಮಳೆ ನೀರ ಶೇಖರಣೆ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಡಾಕ್ಟರ್ಗಳಿಗೆಲ್ಲ ತುಂಬ ಖರ್ಚು ಮಾಡ್ತಿರ್ತೀವಲ್ವಾ, ನಮಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ. ಮತ್ತು ಅದು ಯಾವುದೇ ಇದು ಕ್ರಿಮಿ ಕೀಟಗಳು ಇದಿರೋದಿಲ್ಲ, ಬೇರೆ ಸೈಡ್ ಎಫೆಕ್ಟ್ಗಳು ಯಾವುದೂ ಇರೋದಿಲ್ಲ. ಅದನ್ನು ಕ್ಲೀನಾಗೆಲ್ಲ ತೊಳೆದು ತುಂಬಿ ಇಟ್ಕೋಬೇಕು. ಅದ ಇಟ್ಕೊಂಡು ಅದನ್ನು ನಾವು ಉಪಯೋಗಿಸ್ಕೋಬೇಕು. ಅದನ್ನು ಎತ್ತಲಾಗೂ ವೇಸ್ಟ್ ಮಾಡಬಾರ್ದು. ನಮ್ಮಂಗೆ ಎಲ್ಲರೂ ಹಂಗೆ ಮಾಡಬೇಕು. ಅದೇ ರೀತಿಯ ನೀರಿನದು ಸೌಲಭ್ಯ ಎಲ್ರಿಗೂ ಸಮಸ್ಯೆ ಅದೇವ, ಅದನ್ನು ಯಾರೂ ವೇಸ್ಟ್ ಮಾಡಬಾರ್ದು. ಅದೇ ನಮ್ಮ ರೀತಿನೇ ನೀವು ಅದ ಬಳಕೆ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಳೆ ನೀರನ್ನು ನಾವು ಶೇಖರಣೆ ಮಾಡಿಟ್ಕೊಳ್ಳಿ ನೀವು ಎಲ್ಲ ಮಹಿಳೆಯರುವೆ. ಅದನ್ನು ನಿಮ್ಗೆ ಬೇಕಾದಾಗ ಗಿಡಗಳಿಗೆ, ಬಾತ್ರೂಮ್ಗೆ, ಬಟ್ಟೆ ತೊಳೆಯೋಕ್ಕೆ, ನಲ್ಲಿ ನೀರು ಕೆಲವೊಮ್ಮೆ ಎಲ್ಲ ಟೈಮಲ್ಲೂ ಬಿಡೋದಿಲ್ಲ. ನಲ್ಲಿ ನೀರನ್ನ ಒಂದೊಂದ್ಸರಿ 3 ದಿನಕ್ಕೊಮ್ಮೆ ಬಿಡ್ತಾರೆ. ಆಗ ನೀವು ಆ ಮಳೆ ನೀರು ಶೇಖರಣೆ ಮಾಡಿ ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಮಳೆ ನೀರೇ ಈಗ ನೀರಿಗೆ ಒಂದೊಂದು ಹನಿ ನೀರಿಗೂ ತುಂಬ ಕಷ್ಟಪಡ್ತಾ ಇರೋ ಕಾಲದಲ್ಲಿ ನೀರ ಯಾಕೆ ಶೇಖರಣೆ ಮಾಡಿ ಇಟ್ಕೋಬಾರ್ದು? ಫ್ರೀಯಾಗಿ ಬರೋವಂಥದ್ದು 1 ರೂಪಾಯಿ ಖರ್ಚಿರೋದಿಲ್ಲ. ಎಲ್ಲದಕ್ಕಿಂತ ತುಂಬ ಈಗ ಬಿಸ್ಲರಿ ವಾಟ್ರಿಗಿಂತ ತುಂಬಾ ಚೆನ್ನಾಗಿರ್ತದೆ. ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಇರೋದಿಲ್ಲ ಅದರಲ್ಲಿ. ನೀವು ಶೇಖರಣೆ ಮಾಡಿ ಇಟ್ಕೊಂಡು ಬಳಸಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ,
ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ನಿಮ್ಮನ್ನ ನೋಡಿ ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ಇದೇ ಖುಷಿಲಿ ನಾನು ಹಾಡಾಡ್ತೀನಿ ಅಂತ ನಮ್ ಕೋಟೆ ರಾಜಮಣಿ ಅಕ್ಕ ಬಂದವ್ರೆ. ಬನ್ನಿ ನಾವು ಹಾಡ್ ಕೇಳ್ತಾ ಅವ್ರ ಜೊತೆ ದನಿ ಸೇರ್ಸವ. ನನ್ನ ಹೆಸರು ರಾಜಮಣಿ ಅಂತ, ಕೃಷ್ಣಾಪುರ ಎಚ್ ಡಿ ಕೋಟೆ. ಆರಿದಳೋ ಆಕಾಶಕ್ಕೆ ದೇವಮ್ಮ, ಸೇರಿದಳೋ ಕೈಲಾಸಕ್ಕೆ ಗರಿಯ ಸಿರ ಒಟ್ಟೋ ಬೆಳೆಯ ಕೊದುರ ಮೇಲ. ಆರಿದಳೋ ಆಕಾಶಕ್ಕೆ ನಮ್ಮ ದೇವಮ್ಮ, ಕಣ್ಣೋ ಕಪಿನವ ತಣ್ಣೀರ ಮೇದೋ ಮಾಡಿ ಒಟ್ಟೋ. ಆರಿದಳೋ ಆಕಾಶಕ್ಕೆ ಕಡುಗಣ್ಣು ಕಪ್ಪಿನೊಳೆ ನಡುಬೆನ್ನು ಜಡಿಯವಳೆ, ನಡು ರಾಜ್ಯದಲ್ಲಿ ನಾಲಿಯವಳ. ಆರಿದಳೋ ಆಕಾಶಕ್ಕೆ ತಾಯೇ ದೇವ ಮೊನ, ತಾಲಿ ಮಾಡದು ಚಂದ ಸಾಲೋ ದೇವೀಗ ಬೇಳು ಕಲ್ಲಿ. ಆರಿದಳೋ ಆಕಾಶಕ್ಕೆ ಸಾಲೋ ದೇವಿಗಿಯ ಬೆಳಕಲ್ಲಿ ದೇವಮ್ಮ, ನಿಮ್ಮ ತಾಲಿ ಮಾಡೋದು ಬೇಳುಗಾದೋ. ಆರಿದಳೋ ಆಕಾಶಕ್ಕೆ ಹಸರು ಬಳಿಯೋಳ ಹೆಸರು ಚಂದೋಳ್ಳವಳ, ಅಸುಮಾನ ಕಾತಿ ದೇವಮ್ಮ. ಆರಿದಳೋ ಆಕಾಶಕ್ಕೆ ಹಸರು ಬಳಿಯೋಳ ಹೆಸರು ಚಂದೋಳ್ಳವಳ, ಅಸುಮಾನ ಕಾತಿ ದೇವಮ್ಮ. ಆರಿದಳೋ ಆಕಾಶಕ್ಕೆ ಅಸುಮಾನ ಕಾತಿ ದೇವಮ್ಮ, ನಡಿಯಲೆ ಅವರು ಸ್ವಾಸರು ಬಾಳಾದೋ ಅಸುಮಾನ. ಆರಿದಳೋ ಆಕಾಶಕ್ಕೆ ಇದೇ ತರ ಹಾಡಾಡ್ತೀನಿ ಅಂತ ಮುಂದೆ ಬರೋ ನಮ್ಮ ಮಹಿಳೆಯರಿಗೆ ನಮ್ ನೋಡು ಸಖಿ ಕೈ ಬೀಸ್ ಕರಿತಾವಳೆ. ಹಂಗೆ ಕಳು ತಿಂಗಳಲ್ಲಿ ನಮ್ಮ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆಯಿಂದ ಏನೇನೆಲ್ಲ ಕಾರ್ಯಕ್ರಮಗಳಾಗವೆ ಅಂತ ತಿಳ್ಕೊಂಬರವ ಬನ್ನಿ. ಹುಣಸೂರು ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಸಾಮರ್ಥ್ಯ ಸೌಧದಲ್ಲಿ ಜುಲೈ 1ರಂದು ನಮ್ಮ ಮಾಹಿತಿ ಕೇಂದ್ರವನ್ನು ಉದ್ಘಾಟಿಸಲಾಯಿತು. ಅದೇ ದಿನಾಂಕದಂದು ಕಾಳಿಹುಂಡಿ ನಮ್ಮ ಮಾಹಿತಿ ಕೇಂದ್ರದಲ್ಲಿ ಸಂಘ ಮಹಿಳೆಯರಿಗೆ ಸೋಪಿನ ಪುಡಿ ಮಾಡುವ ತರಬೇತಿಯನ್ನು ನೀಡಲಾಯಿತು. ಹಾಗೆಯೇ ಅತ್ತಿಗುಪ್ಪೆ, ಹೆಜ್ಜೋಡ್ಲು, ಮುಳ್ಳೂರು ಮತ್ತು ಶಿರಿಯೂರು ಗ್ರಾಮದ ಕಿಶೋರಿಯರಿಗೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ತರಬೇತಿಯನ್ನು ನೀಡಲಾಯಿತು. ಜುಲೈ 20ರಂದು ಕಾಳಿಹುಂಡಿ ನಮ್ಮ ಮಾಹಿತಿ ಕೇಂದ್ರದಲ್ಲಿ ತಾಯಂದಿರ ಸಭೆ ನಡೆಸಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಇಷ್ಟೆಲ್ಲ ಮಾಹಿತಿನ ತಿಳಿಸ್ತಿರೋ ನಮ್ ನೋಡು ಸಖಿಗೆ ಒಂದ್ಸಲ ಜೈ ಅಂತ ಹೇಳ್ತಾ, ಮಳೆ ನೀರನ್ನ ನಾವೆಲ್ಲರೂ ಸಂರಕ್ಷಣೆ ಮಾಡಿ ಅದನ್ನ ಉಳ್ಸ ಕಡೆ ಯೋಚನೆ ಮಾಡೋಣ ಅಲ್ವಾ? ಬರ್ಲಾ, ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯ್ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಸುಹಾಸ್, NRLM ಸಂಜೀವಿನಿ ಹುಣಸೂರು, ಬಸವರಾಜು ಎಚ್ ಡಿ ಕೋಟೆ, ಸಾವಿತ್ರಮ್ಮ, ಲಕ್ಷ್ಮೀ, ಜಯಮ್ಮ ಮಾಚವಾಯನಹಳ್ಳಿ, ರಾಜಮಣಿ ಕೃಷ್ಣಾಪುರ, ಅತ್ತಿಗುಪ್ಪೆ, ಮುಳ್ಳೂರು, ಹೆಜ್ಜೋಡ್ಲು, ಶಿರೂರು ಗ್ರಾಮದ ಕಿಶೋರಿಯರು ಮತ್ತು ಕಾಳಿಹುಂಡಿ ಗ್ರಾಮದ ಮಹಿಳೆಯರು.